ಅಷ್ಟೇ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬರುವಾಗ ನೀವು ಒಂದು ವೇಳೆ ಚೂಡಿದಾರ ಹಾಕೊಂಡಿರಲಿ ಅಥವಾ ನೀವು ಸೀರೆ ಉಟ್ಕೊಂಡಿರಿ ಅಮ್ಮನ ಮನೆಯಲ್ಲಿ ನಿಮಗೆ ಯಾವುದಾದರೂ ಇದು ಕೊಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಮಡಿಲಕ್ಕಿ ಕೊಡ್ತಾರೆ ಅಥವಾ ಹೊಂಟಿ ಕೊಡ್ತಾರೆ ಅಂತ ಹೇಳಿದ್ರೆ ಸೀರೆಯನ್ನು ಹೀಗೆ ಮಾಡಿ ನೋಡಿ ಸೀರೆ ಹಾಕೊಂಡಿದ್ರೆ ಸೀರೆ ಚೂಡಿದಾರ ಹಾಕೊಂಡಿದ್ರೆ ಚೂಡಿದಾರ ಅದನ್ನು ಹೀಗೆ ಹಿಡಿಬೇಕು ನೋಡಿ ಹೀಗೆ ಹಿಡಿಬೇಕು ನಿಮ್ಮ ಅಮ್ಮನ ಕೈಯಿಂದ ಅಮ್ಮ ಹಾಲುಂಡ ತವರನ್ನು ಮಗಳೇ ನೆನೆಯೇ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಡು ನನಗೆ ಈ ಹಾಡು ತುಂಬಾ ಇಷ್ಟ ಆದ ಕಾರಣ ನಾನು ಈ ಹಾಡು ಹಾಡಿದೆ ನಂದು ವಾಯ್ಸ್ ಚೆನ್ನಾಗಿಲ್ಲ ಅಂದ್ರೆ ನಾನು ಸಿಂಗರ್ ಅಲ್ಲ ಆದರೂ ಕೂಡ ಈ ಹಾಡು ಯಾವ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ನೆನಪಿಟ್ಕೊಳ್ಳಬೇಕು ಅಂದ್ರೆ ನೀವು ಮದುವೆ ಆಗಿ ಹೋದ ಕೂಡಲೇ ತವರು ಮನೆಯನ್ನು ಮರಿಬಾರದು ಆದ ಕಾರಣ ನಾನು ಈ ವಿಡಿಯೋ ಇದು ಈ ಹಾಡನ್ನು ಹೇಳ್ತಾ ಇದ್ದೇನೆ ಮತ್ತೆ ಈ ಹಾಡಿಗೋಸ್ಕರ ಕಮೆಂಟ್ ಮಾಡಬೇಡಿ ನಿಮ್ಮ ಸ್ವರ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಇವಾಗ ನಾವು ಕೆಲವೊಂದು ತಪ್ಪು ಮಾಡ್ತೇವೆ ಆಯ್ತಾ ತವರು ಮನೆಯ ವಿಷಯದಲ್ಲಿ ಆ ತಪ್ಪು ಮಾಡಿದ್ರೆ ಗಂಡನ ಮನೆಗೂ ಕೂಡ ಕಷ್ಟ ನಮ್ಮ ಹಾಲುಂಡ ತವರು ಅಂದ್ರೆ ತವರು ಮನೆಗೂ ಕೂಡ ಕಷ್ಟನೇ ಅಂತ ತಪ್ಪನ್ನು ಮಾಡೋದು ಬೇಡ ಇಷ್ಟು ತನಕ ನಾವು ಮಾಡಿದ್ದಾಯ್ತಲ್ಲ ಇನ್ನಾದರೂ ನಮ್ಮ ಗಂಡನ ಮನೆಯೂ ಕೂಡ ಸುಖವಾಗಿರಲಿ ನಮ್ಮ ತವರು ಮನೆ ಕೂಡ ಸುಖವಾಗಿರಲಿ ಅಂತ ಹೇಳ್ಕೊಂಡು ಕೆಲವೊಂದು ಏನೆಲ್ಲ ತಪ್ಪು ಮಾಡಬಾರದು ಅಂತ ಹೇಳ್ಕೊಂಡು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ನೀವು ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಇಂಥದ್ದು ತುಂಬ ವಿಡಿಯೋ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಆಸೆ ಬರ್ತದೆ ಇಂಥದ್ದೇ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಾನು ತಂದುಕೊಡ್ತೇನೆ ಇವಾಗ ನಾವು ಮಾಡುವ ಕೆಲವೊಂದು ತಪ್ಪು ಏನಂತ ಹೇಳ್ಕೊಂಡು ಹೇಳ್ತೇನೆ ಅದಕ್ಕಿಂತ ಮುಂಚೆ ಎಂತ ಹೇಳಬೇಕು ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ಕೆಲವೊಂದು ತಾಯಂದಿರಿಗೂ ಕೂಡ ಈ ವಿಷಯ ಗೊತ್ತಿರುವುದಿಲ್ಲ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೆಣ್ಣು ಮಕ್ಕಳ ಹತ್ರ ಎಂತೆಲ್ಲ ಕೊಟ್ಟು ಕಳಿಸಬಾರ್ದು ಅಂತ ಹೇಳ್ಕೊಂಡು ಕೆಲವೊಂದು ಅಮ್ಮನಿಗೆ ಕೂಡ ಗೊತ್ತಿರುವುದಿಲ್ಲ ಅಮ್ಮಂದಿರಿಗೆ ಗೊತ್ತಿಲ್ಲದ ಕಾರಣ ತವರು ಮನೆಯಿಂದ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಕೆಲವೊಂದು ವಸ್ತುಗಳನ್ನು ಹಿಡ್ಕೊಂಡು ಹೋಗ್ತಾರೆ ಆದರೆ ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತೇನೆ ನೋಡಿ ಅದು ಯಾವ ವಸ್ತುವನ್ನು ಕೂಡ ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ತವರು ಮನೆಯಿಂದ ಗಂಡನ ಮನೆಗೆ ತಗೊಂಡು ಹೋಗಬೇಡಿ ಅಂತ ಹೇಳ್ತೇನೆ ಮತ್ತು ನೀವು ತವರು ಮನೆಗೆ ಹೋಗುವಾಗ ಅಥವಾ ಗಂಡನ ಮನೆಗೆ ಹೋಗುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಹೀಗೆ ಮಾಡೋದ್ರಿಂದ ನಮ್ಮ ಎರಡೂ ಸಂಸಾರದ ಮಧ್ಯೆ ಅಂದರೆ ಅಮ್ಮನ ಮನೆ ಮತ್ತು ಗಂಡನ ಮನೆ ಎರಡೂ ಸಂಸಾರದ ಮಧ್ಯೆ ಬಿರುಕು ಬರ್ತದೆ ಮತ್ತು ಸಂಬಂಧ ಹಳಸಿ ಹೋಗ್ತದೆ ಮತ್ತು ನಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತೇನೆ ಅದು ಯಾವುದೆಲ್ಲ ವಸ್ತು ಅಂತ ಹೇಳ್ಕೊಂಡು ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನಾನು ಇವಾಗ ಹೇಳ್ತಾ ಹೋಗ್ತೇನೆ ನೋಡಿ ಯಾವ ಎಲ್ಲ ವಸ್ತು ಅಂತ ಹೇಳ್ಕೊಂಡು ಆ ವಸ್ತುವನ್ನು ಯಾಕೆ ತಗೊಂಡು ಹೋಗಬಾರ್ದು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ನಾನು ಇವಾಗ ಮೊದಲನೇದಾಗಿ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಯಾವ ವಸ್ತು ತಗೊಂಡು ಹೋಗಬಾರ್ದು ಅಂತ ಹೇಳಿದರೆ ಮೊದಲು ಹುಣಸೆ ಹಣ್ಣು ತಗೊಂಡು ಹೋಗಬಾರ್ದು ಆಮೇಲೆ ಉಪ್ಪು ಮೊಸರು ಖಾರದ ಪುಡಿ ಮೆಣಸಿನಕಾಯಿ ಪೊರಕೆ ಪೊರಕೆ ಅಂತ ಹೇಳಿದರೆ ನಾವು ನಮ್ಮ ಉಡುಪಿ ಕನ್ನಡದಲ್ಲಿ ಹಿಡಿಸುಡಿ ಅಂತ ಹೇಳ್ಕೊಂಡು ಹೇಳ್ತೇವೆ ಉಡುಪಿಯಲ್ಲಿ ಅಥವಾ ನಮ್ಮ ಕುಂದಾಪುರದಲ್ಲಿ ಹಿಡಿಸುಡಿ ಅಂತ ಹೇಳ್ತೇವೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಪೊರಕೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ತಗೊಂಡು ಹೋಗಬಾರ್ದು ಮತ್ತು ಮುಳ್ಳಿನ ಗಿಡಗಳು ಅಡುಗೆ ಎಣ್ಣೆ ದೀಪದ ಎಣ್ಣೆ ಚೂಪಾದ ಆಯುಧ ದೇವರ ವಿಗ್ರಹ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ಅಂತ ಹೇಳಿದರೆ ಇಡೀ ತೆಂಗಿನಕಾಯಿ ಹಿಡ್ಕೊಂಡು ಹೋಗಬಾರ್ದು ಇವಾಗ ಇಷ್ಟು ವಸ್ತುಗಳನ್ನು ತಗೊಂಡು ಹೋಗಬಾರ್ದು ಅಂತ ಹೇಳಿದೇನಲ್ಲ ಅದು ಯಾಕೆ ತಗೊಂಡು ಹೋಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಅದ್ರ ಜೊತೆಗೆ ಎಂತ ಹೇಳಬೇಕು ಅಂತ ಹೇಳಿದರೆ ಕೆಲವೊಂದು ಅಮ್ಮನ ಮನೆಯಿಂದ ನಾವು ಗಂಡನ ಮನೆಗೆ ಹೋಗುವಾಗ ಕೆಲವೊಂದು ತಪ್ಪು ಮಾಡಬಾರ್ದು ಕೆಲವೊಂದು ವಾರದ ದಿನ ನಾವು ನಮ್ಮ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗಬಾರ್ದು ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗಬಾರ್ದು ಅದು ಎಲ್ಲ ಕೆಲವು ಹೆಂಗಸರಿಗೆ ಗೊತ್ತೇ ಇರುವುದಿಲ್ಲ ಆದ ಕಾರಣ ನಾನೀಗ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ನೀವು ಪ್ರತಿಯೊಂದನ್ನು ವಿಷಯವನ್ನು ತಿಳ್ಕೊಳ್ಳಿ ಯಾಕಂತ ಹೇಳಿದರೆ ನಾನು ಹೇಳಿದ ಆಗ ಹೇಳಿದ ಹಾಗೆ ನಮ್ಮ ಅಮ್ಮನ ಮನೆಯೂ ಸಮೃದ್ಧವಾಗಿರಬೇಕು ಇದು ಗಂಡನ ಮನೆ ಕೂಡ ಸಮೃದ್ಧವಾಗಿರ್ಬೇಕಲ್ಲ ಆದ ಕಾರಣ ನಾನು ಹೇಳುದು ಇವಾಗ ಈಗ ಹೇಳಿದೆ ನೋಡಿ ಇಷ್ಟು ವಸ್ತು ಯಾಕೆ ತಗೊಂಡು ಹೋಗಬಾರ್ದು ಅಂತ ಹೇಳಿದರೆ ಹುಣಸೆ ಮತ್ತು ಮೊಸರು ಯಾಕೆ ತಗೊಂಡು ಹೋಗಬಾರ್ದು ಅಂತ ಹೇಳಿದರೆ ಹುಣಸೆ ಮತ್ತು ಮೊಸರಿನಲ್ಲಿ ಹುಳಿತತ್ವ ಇರ್ತದೆ ಇವಾಗ ನಾವು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಈ ವಸ್ತುವನ್ನು ತಗೊಂಡು ಹೋದರೆ ನಮ್ಮ ಸಂಬಂಧ ಹುಳಿ ಆಗ್ತದೆ ಅಂದರೆ ಗೊತ್ತುಂಟಲ್ಲ ಹುಳಿ ಆಗ್ತದೆ ಅಂತ ಹೇಳಿದರೆ ಅರ್ಥ ಆಗ್ತದಲ್ವಾ ಆದ ಕಾರಣ ಮೊಸರು ಮತ್ತು ಹುಣಸೆ ಹಣ್ಣನ್ನು ಅಮ್ಮನ ಮನೆಯಿಂದ ಯಾವ ಕಾರಣಕ್ಕೂ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬೇಡಿ ಖಾರದ ವಸ್ತು ಯಾವುದೇ ಆಗಿರಲಿ ಖಾರದ ವಸ್ತು ಮೆಣಸಿನಕಾಯಿ ಮತ್ತು ಮೆಣಸಿನ ಪುಡಿಯನ್ನು ನೀವು ಅಮ್ಮನ ಮನೆಯಿಂದ ಗಂಡನ ಮನೆಗೆ ತಗೊಂಡು ಹೋಗಬೇಡಿ ಹೀಗೆ ತಗೊಂಡು ಹೋದರೆ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ಮ ಸಂಬಂಧ ಕೂಡ ಖಾರ ಆಗ್ತದೆ ಅಂದರೆ ಅದು ಘಾಟಿನ ವಸ್ತು ಅಲ್ಲ ಆದ ಕಾರಣ ನಿಮ್ಮ ಸಂಬಂಧ ಕೂಡ ಖಾರ ಆಗಿ ಅಮ್ಮನ ಮನೆಗೆ ಮತ್ತು ಗಂಡನ ಮನೆಗೆ ನೋಡಿದರೆ ಶತ್ರುತ್ವ ಬರ್ತದೆ ಅಂದರೆ ಕೆಲವೊಬ್ಬರು ಮನೆಯಲ್ಲಿದೆ ಏನಂತ ಹೇಳಿದರೆ ಈಗ ಅಮ್ಮನ ಮನೆಯಿಂದ ಗಂಡನ ಮನೆಯವರಿಗೆ ಅವರ ಸೊಸೆಯ ತವರು ಮನೆಯವರನ್ನು ನೋಡಿದರೆ ಆಗುವುದಿಲ್ಲ ಆಯಿತಾ ಕೆಲವು ಸೊಸೆ ಅಂದರೆ ಕೆಲವರು ಮಗಳ ಮನೆಗೆ ಅಂದರೆ ಇವಾಗ ಮದುವೆ ಮಾಡಿಸಿಕೊಟ್ಟಿರ್ತಾರಲ್ಲ ಹುಡುಗಿಗೆ
ಆ ಹುಡುಗಿಯ ಮನೆಯವರಿಗೆ ಆ ಹುಡುಗಿಯ ಗಂಡನ ಮನೆಯವರನ್ನು ನೋಡಿದರೆ ಆಗುವುದಿಲ್ಲ ಇದು ಬರಲಿಕ್ಕೆ ಕಾರಣ ಮೇನ್ ಇದೆ ಆದ ಕಾರಣ ಹೇಳೋದು ಈ ವಸ್ತು ಕಾರ ಇರುವ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅಮ್ಮನ ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬೇಡಿ ನೆಕ್ಸ್ಟ್ ಇದೆ ಪರಕೆ ಪರಕೆ ಅಂದ್ರೆ ಹಿಡಿಸುಡಿ ಹಿಡಿಸುಡಿ ಮತ್ತೆ ಮುಳ್ಳಿನ ಗಿಡಗಳನ್ನು ಕೂಡ ಅಮ್ಮನ ಮನೆಯಿಂದ ಗಂಡನ ಮನೆಗೆ ತಕೊಂಡು ಹೋಗಬಾರದು ಹಿಡಿಸುಡಿಯನ್ನು ಅಂದ್ರೆ ಪರಕೆ ಮತ್ತೆ ಇದು ಇದು ಮುಳ್ಳಿನ ಗಿಡಗಳನ್ನು ತಕೊಂಡು ಹೋದ್ರೆ ಗಂಡನ ಮನೆಗೆ ಬಡತನ ಬರ್ತದೆ ಇವಾಗ ಹಿಡಿಸುಡಿ ಅಂತ ಹೇಳಿದ್ರೆ ಗೊತ್ತಾಯ್ತು ಏನಂತ ಹೇಳಿ ಪರಕೆ ಅಂತ ಹೇಳ್ಕೊಂಡು ಗೊತ್ತಾಯ್ತು ಮುಳ್ಳಿನ ಗಿಡಗಳು ಯಾವುದು ಅಂತ ಹೇಳಿದ್ರೆ ಈಗ ಯಾವುದು ಮುಳ್ಳಿ ಯಾವ ಗಿಡದಲ್ಲೆಲ್ಲ ಮುಳ್ಳಿ ಇರ್ತದೆ ನೋಡಿ ಗುಲಾಬಿ ಗಿಡ ಅಲವೀರಾ ಮತ್ತೆ ಕೆಲವೊಂದು ಗಿಡ ಎಲ್ಲ ಇರ್ತದೆ ನೋಡಿ ಕ್ರೋಟನ್ ಗಿಡಗಳೆಲ್ಲ ಇರ್ತದೆ ಇವಾಗ ನಾವು ಮುಂಚಿನ ಕಾಲದಲ್ಲಿ ಎಂತ ಅಂತಾರೆ ಮುಳ್ಳಿನ ಗಿಡಗಳನ್ನೆಲ್ಲ ಮನೆ ಹಿಂದೆ ನೆಡ್ತಾ ಇದ್ರು ಯಾಕಂತ ಹೇಳಿದ್ರೆ ನಾವು ಬೆಳಿಗ್ಗೆ ಎದ್ದು ಕೂಡಲೇ ಮುಳ್ಳಿನ ಗಿಡಗಳನ್ನು ನೋಡಬಾರ್ದು ಅಂತ ಹೇಳ್ಕೊಂಡು ಮನೆಯ ಹಿಂದುಗಡೆ ಅಂದ್ರೆ ಗುಲಾಬಿ ಗಿಡ ಮುಳ್ಳಿಂದ ಎಂತೆಲ್ಲ ಆಗ್ತದೆ ನೋಡಿ ಅದೆಲ್ಲ ಹೊರಗಡೆ ಇದು ಮನೆಯ ಹಿಂದುಗಡೆ ಇಡ್ತಾ ಇದ್ರು ಆದ್ರೆ ಇವಾಗ ಕಾಲ ಚೇಂಜ್ ಆಗಿದೆ ಗುಲಾಬಿ ಗಿಡ ತುಂಬಾ ಚಂದ ಕಾಣಿಸ್ತದೆ ಚಂದ ಹೂ ಕಾಣಿಸ್ತದೆ ಅಂತ ಹೇಳ್ಕೊಂಡು ಮನೆಯ ಎದುರುಗಳೇನೆ ಇರಬೇಕು ಡೋರ್ ಓಪನ್ ಮಾಡಿದ ಕೂಡಲೇ ಮುಳ್ಳಿನ ಗಿಡವನ್ನೇ ನೋಡುವ ಪರಿಸ್ಥಿತಿ ಇವಾಗ ಬಂದಿದೆ ಆಯ್ತಾ ಆದ ಕಾರಣ ನೀವು ಹೇಗೆ ಬೇಕಾದರೂ ಇಡಿ ಆದರೆ ನಿಮ್ಮ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಈ ಮುಳ್ಳಿನ ಗಿಡಗಳನ್ನು ಅಥವಾ ಪರಕೆಯನ್ನು ಯಾವ ಕಾರಣಕ್ಕೂ ತಗೊಂಡು ಹೋಗಬೇಡಿ ತಗೊಂಡು ಹೋದ್ರೆ ಅಂದ್ರೆ ನಿಮ್ಮ ಮನೆಯಲ್ಲಿ ಗಂಡನ ಮನೆಯಲ್ಲಿ ಬಡತನ ಕಟ್ಟಿಟ್ಟದ್ದು ಆವಾಗ ನಾನು ಕೆಲವೊಂದು ಎಣ್ಣೆಯ ವಸ್ತುಗಳನ್ನು ಹೇಳಿದೆ ಆ ಎಣ್ಣೆ ವಸ್ತುವನ್ನು ನೀವು ತವರು ಮನೆಯಿಂದ ಗಂಡನ ಮನೆಗೆ ತಗೊಂಡು ಹೋದ್ರೆ ನಿಮ್ಮ ತವರು ಮನೆಯಲ್ಲಿ ಕಷ್ಟ ಬರ್ತದೆ ಯಾವುದೇ ಕಾರಣಕ್ಕೂ ಅಮ್ಮನ ಮನೆಯಿಂದ ಯಾವ ಎಣ್ಣೆಯ ಪದಾರ್ಥ ಎಣ್ಣೆ ಅಂದ್ರೆ ಇರಲಿ ಜಿಡ್ಡಿದ ಪದಾರ್ಥ ಯಾವ ವಸ್ತುಗಳನ್ನು ನೀವು ಗಂಡನ ಮನೆಗೆ ಹಿಡ್ಕೊಂಡು ಹೋಗಬೇಡಿ ಗಂಡನ ಮನೆಗೆ ಹಿಡ್ಕೊಂಡು ಹೋದ್ರೆ ಅಂದ್ರೆ ನಿಮ್ಮ ಅಮ್ಮನ ಮನೆಯಲ್ಲಿ ಕಷ್ಟಪಡಬೇಕಾದ ಪರಿಸ್ಥಿತಿ ಬರ್ತದೆ ನಿಮ್ಮಿಂದನೇ ನಿಮ್ಮ ಅಮ್ಮನ ಮನೆಗೆ ಕಷ್ಟ ಬರುವ ಪರಿಸ್ಥಿತಿ ಬರಬಹುದು ಚೂಪಾದ ಆಯುಧಗಳನ್ನು ತಗೊಂಡು ಹೋಗಬಾರದು ಅಂತ ಹೇಳ್ಕೊಂಡು ಹೇಳಿದೆ ಚೂಪಾದ ಆಯುಧ ಅಂತ ಹೇಳಿದ್ರೆ ನಿಮಗೆ ಗೊತ್ತುಂಟಲ್ಲ ಕತ್ತಿ ಮತ್ತೆ ಹಾರೆ ಮತ್ತೆ ಪಿಕ್ಕಾಸಿ ಆ ತರದೆಲ್ಲ ಅದು ಚೂಪಾಗಿರ್ತದಲ್ಲ ಚಾಕು ಕತ್ತರಿ ಅದನ್ನೆಲ್ಲ ನೀವು ಅಮ್ಮನ ಮನೆಯಿಂದ ಗಂಡನ ಮನೆಗೆ ತಗೊಂಡು ಹೋದ್ರೆ ನಿಮ್ಮ ಸಂಬಂಧ ಮುರಿದು ಹೋಗ್ತದೆ ಅಂದ್ರೆ ಅಮ್ಮನ ಮನೆಯಿಂದ ನಿಮ್ಗೆ ಗಂಡನ ಮನೆಗೆ ಇರುವ ಸಂಬಂಧ ಮುರಿದು ಹೋಗ್ತದೆ ಮತ್ತೆ ನಿಮ್ಗೆ ಕೂಡ ಹಾಗೆ ಅಮ್ಮನ ಮನೆಗೆ ಹೋಗದೇ ಇರುವ ಪರಿಸ್ಥಿತಿ ಬರ್ತದೆ ಆದ ಕಾರಣ ಇದನ್ನೆಲ್ಲ ತಗೋಬರ್ಬೇಡಿ ಅಮ್ಮನ ಮನೆಯಿಂದ ಬರುವಾಗ ಯಾವುದೇ ಚೂಪಾದ ವಸ್ತುಗಳನ್ನು ತರಲಿಕ್ಕೆ ಹೋಗ್ಬೇಡಿ ಮತ್ತೊಂದು ಹೇಳಿದೆ ವಿಗ್ರಹ ಮತ್ತು ತೆಂಗಿನಕಾಯಿಯನ್ನು ತಗೊಂಡ್ಬರ್ಬಾರ್ದು ಅಂತ ಹೇಳ್ಕೊಂಡು ಅಮ್ಮನ ಮನೆಯಿಂದ ಯಾಕಂತ ಹೇಳಿದ್ರೆ ಇವಾಗ ನಿಮ್ಗೆ ತೆಂಗಿನಕಾಯಿ ತರಲೇಬೇಕು ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ತೆಂಗಿನಕಾಯಿಯನ್ನು ಪೂರ್ಣ ಫಲ ಅಂತ ಹೇಳ್ಕೊಂಡು ನಾವು ಹೇಳ್ತೇವೆ ಆಯ್ತಾ ಯಾವ ಕಾರಣಕ್ಕೂ ನೀವು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬರುವಾಗ ತೆಂಗಿನಕಾಯಿ ಹಿಡ್ಕೊಂಡು ಬರಬೇಡಿ ಆಯ್ತಾ ಒಂದು ವೇಳೆ ನಿಮ್ಗೆ ತೆಂಗಿನಕಾಯಿ ಬೇಕೇ ತಗೊಂಡು ಬರಲೇಬೇಕು ಅಂತ ಹೇಳುವ ಪರಿಸ್ಥಿತಿ ಬಂದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಸಿಪ್ಪೆ ಸಮೇತ ಅಂದ್ರೆ ಸಿಪ್ಪೆ ಸಮೇತ ಉಂಟಲ್ಲ ಆ ತೆಂಗಿನಕಾಯಿಯನ್ನು ಗಂಡನ ಮನೆಗೆ ತಗೊಂಡು ಹೋಗ್ಬೇಡಿ ಸಿಪ್ಪೆ ಸುಲಿದು ಸಿಪ್ಪೆಯನ್ನು ಗಂಡ ಅಮ್ಮನ ಮನೆಯಲ್ಲೇ ಬಿಟ್ಟು ಅಂದ್ರೆ ತವರ ಮನೆಯಲ್ಲೇ ಬಿಟ್ಟು ಆ ತೆಂಗಿನಕಾಯಿಯನ್ನು ಮಾತ್ರ ತಗೊಂಡು ಹೋಗಿ ಬಿಟ್ರೆ ಇಡೀ ಸಿಪ್ಪೆ ಕೂಡ ಸೇರ್ಕೊಂಡು ತಗೊಂಡು ಹೋಗ್ಬೇಡಿ ಹೀಗೆ ಮಾಡಿದ್ರೆ ನಿಮ್ಮ ಅಮ್ಮನ ಮನೆಗೆ ದರಿದ್ರ ಬರ್ತದೆ ನಿಮ್ಮ ಗಂಡನ ಮನೆಗೂ ಕೂಡ ದರಿದ್ರ ಬರ್ತದೆ ಇವಾಗ ದೇವರ ವಿಗ್ರಹವನ್ನು ನೀವು ಅಮ್ಮನ ಮನೆಯಿಂದ ಗಂಡನ ಮನೆಗೆ ತಗೊಂಡು ಹೋದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ ಅಮ್ಮನ ಮನೆಗೆ ಅಂದ್ರೆ ನಿಮ್ಮ ತವರು ಮನೆಗೆ ದೇವರ ಅನುಗ್ರಹ ಇರುವುದಿಲ್ಲ ಅವರು ಎಂತ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅವರಿಗೆ ಅದು ಏಳಿಗೆ ಆಗುದಿಲ್ಲ ಆದ ಕಾರಣ ಯಾವುದೇ ಕಾರಣಕ್ಕೆ ಕೂಡ ನೀವು ನಿಮ್ಮ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ದೇವರ ವಿಗ್ರಹವನ್ನು ತೆಗೆದುಕೊಂಡು ಹೋಗ್ಬೇಡಿ ಇವಾಗ ಮುಟ್ಟಾಗಿರ್ತದೆ ಮುಟ್ಟಾಗಿ ಅಂದ್ರೆ ಇವಾಗ ನೀವು ಅಮ್ಮನ ಮನೆಗೆ ಬಂದು ಕೂತ್ಕೊಂಡಿರ್ತೀರ ಆವಾಗ ಅಮ್ಮನ ಮನೆಯಲ್ಲಿ ಇರುವಾಗ ನಿಮ್ಗೆ ಮುಟ್ಟಾಗ್ತದೆ ಮುಟ್ಟಾದಾಗ ನೀವು 3 ದಿವಸ ತನಕನು 3 ದಿವಸ ನೆನ್ಪಿಟ್ಕೊಳ್ಳಿ 3 ಸ್ನಾನ 3 ದಿವಸ 3 ಸ್ನಾನ ಅಂತ ಹೇಳಿದ್ರೆ ಇವಾಗಿನವ್ರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಒಂದೇ ದಿವಸಕ್ಕೆ 3 ಸ್ನಾನ ಮಾಡ್ತಾರೆ ತಲೆ ಸ್ನಾನ ಮಾಡ್ತಾರೆ ಆಯ್ತು ನಮ್ದು ಮುಟ್ಟು ಆಯ್ತು ಅಂತ ಹೇಳ್ಕೊಂಡು ಎಲ್ಲ ಕಡೆ ಹೋಗ್ತಾರೆ 3 ಸ್ನಾನ ಅಲ್ಲ 3 ದಿವಸ ಕೂಡ ತಲೆ ಸ್ನಾನ ಮಾಡಬೇಕು ನಾನು ಪ್ರತಿ ಸಲ ಹೇಳ್ತೇನೆ ನಮ್ದು ಎಷ್ಟು ಇವಾಗ ಕಾಲ ಬೇಕಾದ್ರೂ ಚೇಂಜ್ ಆಗಿರಬಹುದು ಆದ್ರೆ ಹಳೆಯವರು ಅಂದ್ರೆ ಹಿಂದಿನವರು ಒಂದು ಪದ್ಧತಿ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇರ್ತದೆ ಕಾರಣ ಇಲ್ಲದೆ ಯಾವ ಪದ್ಧತಿ ಕೂಡ ಮಾಡುದಿಲ್ಲ ಆದ ಕಾರಣ ಹೇಳ್ತಾ ಇರೋದು ನಿಮ್ಗೆ ಒಂದು ವೇಳೆ ಅಮ್ಮನ ಮನೆಯಲ್ಲಿ ಇರುವಾಗ ಮುಟ್ಟಾದರೆ ಅಮ್ಮನ ಮನೆಯಿಂದ 3 ದಿವಸ ತನಕ ನೀವು ನಿಮ್ಮ ಗಂಡನ ಮನೆಗೆ ಹೋಗ್ಬೇಡಿ ಒಂದು ವೇಳೆ ಗಂಡನ ಮನೆಯಲ್ಲಿ ಇರುವಾಗ ನಿಮ್ಗೆ ಒಂದು ವೇಳೆ ಮುಟ್ಟಾದ್ರೆ ಅಂದ್ರೆ ಗಂಡನ ಮನೆಯಲ್ಲಿ ಮುಟ್ಟಾದಿರಿ ಆವಾಗ ಎಂತ ಮಾಡ್ಬೇಕು ಗಂಡನ ಮನೆಯಿಂದ 3 ದಿವಸ ತನಕನೂ ನಿಮ್ಮ ಅಮ್ಮನ ಮನೆಗೆ ಬರ್ಲಿಕ್ಕಿಲ್ಲ 3 ದಿವಸ ಆದ ನಂತರನೇ ಹೋಗ್ಬೇಕು ಗಂಡನ ಮನೆಯಿಂದ ಆಗ್ಲಿ ಅಮ್ಮನ ಮನೆಯಿಂದ ಆಗ್ಲಿ 3 ದಿವಸದ ನಂತರನೇ ಹೋಗ್ಬೇಕು ಬಿಟ್ರೆ ಮುಟ್ಟಾದಾಗ ನೀವು ಅಮ್ಮನ ಮನೆಯಿಂದ ತವರು ಗಂಡನ ಮನೆಗೆ ಹೋಗುದು ಗಂಡನ ಮನೆಯಿಂದ ಅಮ್ಮನ ಮನೆಗೆ ಬರೋದು ಮಾಡಿದ್ರೆ ಎರಡೂ ಮನೆಗೆ ದರಿದ್ರ ಬರ್ತದೆ ಮತ್ತೆ ಏನ್ ಮಾಡಬಾರ್ದು ಅಂತ ಹೇಳಿದ್ರೆ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಅಂದ್ರೆ ಅಮ್ಮನ ಮನೆ ಇಲ್ವಾ ನೀವು ಇವಾಗ ಯಾವುದೋ ಒಂದು ಸೋಮವಾರ ದಿವಸ ಅಮ್ಮನ ಮನೆಗೆ ಹೋದ್ರೆ ಅಂತ ಹೇಳುವ ಸೋಮವಾರ ಹೋದ್ರೆ ನೀವು ಮಂಗಳವಾರ ಗಂಡನ ಮನೆಗೆ ಬರ್ಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಮದುವೆಯಾದ ಹೆಣ್ಣು ಮಕ್ಕಳು ಮಂಗಳವಾರ ದಿವಸ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬರ್ಲಿಕ್ಕಿಲ್ಲ ಅದೇ ತರ ಗಂಡನ ಮನೆಯಿಂದ ಶುಕ್ರವಾರ ದಿವಸ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗ್ಲಿಕ್ಕಿಲ್ಲ
ಆಯ್ತಾ, ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಕೂಡ ಹಾಗೆ ನಿಮ್ಮ ಅಮ್ಮನ ಮನೆಗೆ ಕಷ್ಟ ಆಗ್ತದೆ. ನೀವು ಮಂಗಳವಾರ ಒಂದು ವೇಳೆ ಅಮ್ಮನ ಮನೆಗೆ ಹೋಗಿ ಮಂಗಳವಾರ ಪುನಃ ಗಂಡನ ಮನೆಗೆ ಬಂದರೆ ನಿಮ್ಮ ತವರು ಮನೆಗೆ ಕಷ್ಟ ಆಗ್ತದೆ. ಅವರಿಗೆ ಇಲ್ಲದ ಕಿರಿಕಿರಿಗಳೆಲ್ಲ ಸ್ಟಾರ್ಟ್ ಆಗ್ತದೆ, ಮತ್ತು ಅವರ ಮೇಲೆ ಅಪವಾದಗಳು ಬರುವ ಚಾನ್ಸಸ್ ಇರ್ತದೆ. ಆದ ಕಾರಣ ನೀವು ಮಂಗಳವಾರ ಬರಲಿಕ್ಕೆ ಹೋಗಬೇಡಿ. ಅಂದರೆ ಅಮ್ಮನ ಮನೆಯಲ್ಲಿ ನೀವು ಮಂಗಳವಾರ ಒಂದು ದಿವಸ ಅಮ್ಮನ ಮನೆಯಲ್ಲೇ ಕೂತ್ಕೊಂಡು ಬುಧವಾರ ದಿವಸ ಬನ್ನಿ. ಅದೇ ಥರ ನಿಮಗೆ ಶುಕ್ರವಾರ ಅಮ್ಮನ ಮನೆಗೆ ಹೋಗಲಿಕ್ಕೆ, ಅಂದರೆ ಈಗ ಶುಕ್ರವಾರ ಏನಾದರೂ ಅಮ್ಮನ ಮನೆಯಲ್ಲಿ ಎಂತಾದರೂ ಫಂಕ್ಷನ್ ಉಂಟಂತ ಹೇಳಿದ್ರೆ ನೀವು ಗುರುವಾರ ದಿವಸನೇ ನೀವು ನಿಮ್ಮ ಅಮ್ಮನ ಮನೆಗೆ ಹೋಗಿ ಗಂಡನ ಮನೆಯಿಂದ. ಶುಕ್ರವಾರ ದಿವಸ ಹೋಗಲಿಕ್ಕೆ ಹೋಗಬೇಡಿ. ಮತ್ತು ಶುಕ್ರವಾರ ಇದು ಶುಕ್ರವಾರ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬರ್ಬೋದು ಫಂಕ್ಷನ್ ಮುಗಿಸ್ಕೊಂಡು. ಮಂಗಳವಾರ ಮಾತ್ರ ಬರಲಿಕ್ಕಿಲ್ಲ, ಶುಕ್ರವಾರ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗಲಿಕ್ಕಿಲ್ಲ. ಇವಾಗ ಕೆಲವೊಂದು ಹೆಣ್ಣು ಮಕ್ಕಳು ತಪ್ಪು ಮಾಡ್ತಾರೆ ಏನಂತ ಹೇಳಿದರೆ, ಗಂಡನ ಮನೆಯಲ್ಲಿ ಏನಾದರೂ ತೊಂದರೆ ಇರ್ತದೆ, ಗಂಡಂದು ಟಾರ್ಚರು ಅಥವಾ ಅತ್ತೆ ಮಾವಂದು ಟಾರ್ಚರು ಯಾವುದಾದ್ರೂ ಟಾರ್ಚರ್ ಇರ್ತದೆ, ಆವಾಗ ಹೆಣ್ಣು ಮಕ್ಕಳು ಏನು ಮಾಡ್ತಾರಂತ ಹೇಳಿದರೆ ಅದನ್ನು ಅವರಿಗೆ ಅಮ್ಮನ ಮನೆಗೆ ಹೋಗಿ ಹೇಳಬೇಕು. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ, ಅಂದರೆ ಗೇಟಿಂದ ಕಾಲು ಇಟ್ಟಿದ್ರಷ್ಟೇ, ಹೊಸ್ತಿಲು ಒಳಗೆ ಕೂಡ ಬರಲಿಲ್ಲ, ಅಳ್ಕೊಂಡು ಬರ್ತಾರೆ ಅಮ್ಮನ ಮನೆಗೆ. ಅಳ್ಕೊಂಡು ಬಂದರೆ ಉಂಟಲ್ಲ, ನಿಮ್ಮ ಅಮ್ಮನ ಮನೆ ನಾಶವಾಗಿ ಹೋಗ್ತದೆ, ಸರ್ವನಾಶ ಆಗಿ ಹೋಗ್ತದೆ. ಆದ ಕಾರಣ ನಿಮಗೆ ನಿಮ್ಮ ಗಂಡನ ಮನೆಯಲ್ಲಿ ಎಂಥದೇ ಟಾರ್ಚರ್ ಆಗಲಿ, ಎಂಥದೇ ಹಿಂಸೆ ಆಗಲಿ, ನಿಮಗೆ ಅದು ಹೇಳಬೇಕಂತ ಇದ್ದರೆ, ನೀವು ಮನೆ ಒಳಗೆ ಎಂಟ್ರಿ ಮಾಡ್ತಿರಲ್ಲ, ಅಂದರೆ ನಿಮ್ಮ ಅಮ್ಮನ ಮನೆಗೆ ಬರ್ತಿರಲ್ಲ, ಆವಾಗ ಅಳ್ಕೊಂಡು ಬರಬೇಡಿ. ಮತ್ತು ಒಂದು ಟೈಮ್ ಅಂತ ಇರ್ತದೆ, ಸಾಯಂಕಾಲ ಹೊತ್ತು ಸಮೇತ ಹೆಣ್ಣು ಮಕ್ಕಳು, ಮುತ್ತೈದೆ ಹೆಣ್ಣು ಮಕ್ಕಳು ಸಾಯಂಕಾಲ ಹೊತ್ತು ಕೂಡ ಅಳಬಾರ್ದು. ಅದಕ್ಕೆ ಅಂತ ನಿಮ್ಮ ಗಂಡನ ಮನೆಯಲ್ಲಿ ಎಂಥಾದ್ರೂ ಪ್ರಾಬ್ಲಮ್ ಆಗಿದ್ರೆ ಹೇಳಲಿಕ್ಕೆ ಅಂತಲೇ ಒಂದು ಟೈಮ್ ಇರ್ತದೆ. ಆ ಟೈಮಲ್ಲಿ ನೋಡಿಕೊಂಡು ನೀವು ಅಮ್ಮನ ಮನೆಯವ್ರ ಹತ್ರ ಹೇಳಿ, ನನಗೆ ಈ ಥರ ಪ್ರಾಬ್ಲಮ್ ಆಗ್ತದೆ, ಹೀಗೆ ಹಿಂಸೆ ಕೊಡ್ತಿದ್ದಾರೆ, ಅದು ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ ಬಿಟ್ಟರೆ, ರೋಡಿಂದನೇ ಬರುವಾಗಲೇ ಅಳ್ಕೊಂಡೇ ಮನೆ ಒಳಗಡೆ ಎಂಟ್ರಿ ಮಾಡಬೇಡಿ. ಇದ್ರ ಕಾರಣ ಇದರಿಂದ ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನ ಮನೆ ಯಾವತ್ತೂ ಯಾವ ಕಾರಣಕ್ಕೂ ಏಳಿಗೆ ಆಗುವುದಿಲ್ಲ. ಅಮ್ಮನ ಮನೆ ಅಂತಲ್ಲ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಸದಾ ಕಣ್ಣೀರು ಹಾಕ್ತಾ ಇರ್ತಾರೆ, ಸದಾ ಅಳ್ತಾ ಇರ್ತಾರೆ, ನೋಡಿ ಅವ್ರ ಮನೆಯಲ್ಲಿ ಒಂದು ನಿಮಿಷ ಕೂಡ ಲಕ್ಷ್ಮಿ ನಿಲ್ಲುವುದಿಲ್ಲ. ಅವರು ಯಾವತ್ತೂ ನೋಡಿ ಎಷ್ಟು ಕೋಟಿ ದುಡಿದರೂ ಕೂಡ ಅವರ ಹತ್ರ ಅದು ಹಣ ನಿಲ್ಲುವುದಿಲ್ಲ, ಅದು ಎಲ್ಲಾದರೂ ಖರ್ಚಾಗಿ ಹೋಗ್ತದೆ. ಆದ ಕಾರಣ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ತರಿಸೋದು ಅಥವಾ ನಾವಾಗಿಯೇ ಅಮ್ಮನ ಮನೆಗೆ ದರಿದ್ರ ಬರಲಿ ಅಂತ ಎಣಿಸ್ಕೊಂಡೇ ನಾವು ಅಮ್ಮನ ಮನೆಗೆ ಹೋಗಿ ಕೂತ್ಕೊಂಡು ಅಳ್ಳೋದು ಅಂಥದ್ದೆಲ್ಲ ಮಾಡೋದು ಬೇಡ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಗೊತ್ತಾಗ್ತದಲ್ಲ, ಯಾರಾದರೂ ನಿಮ್ಮ ಮನೆಗೆ, ಅಂದರೆ ಮಗಳಲ್ಲ ಬೇರೆಯವರು ಯಾರಾದರೂ ರಿಲೇಟಿವ್ಸ್ ಆಗಲಿ, ಪಕ್ಕದ ಮನೆಯವರು, ಆ ಕಡೆ ಮನೆಯವರು, ಈ ಕಡೆ ಮನೆಯವರು ಬಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಅವರ ಕಷ್ಟವನ್ನು ಹೇಳಿಕೊಂಡು ಕಣ್ಣೀರು ಹಾಕ್ತಾರನ್ನುವಾಗ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಕಣ್ಣೀರು ಹಾಕಬೇಡಿ, ನಮಗೆ ಗ್ರಾಚರ ತರಬೇಡಿ. ನಿಮಗೆ ಕಣ್ಣೀರು ಹಾಕ್ಲಿಕ್ಕಿದ್ರೆ ನೀವು ನಮ್ಮ ಮನೆ ಹೊರಗಡೆ ನಿಂತ್ಕೊಂಡು ಕಣ್ಣೀರು ಹಾಕಿ, ಅಂದರೆ ನಿಮ್ಮ ಕಾಂಪೌಂಡ್ ಇಲ್ವಾ ಅದರಿಂದ ಹೊರಗಡೆ ನಿಂತ್ಕೊಂಡು ಕಣ್ಣೀರು ಹಾಕಿ ಬಿಟ್ಟು ನಮ್ಮ ಮನೆ ಒಳಗೆ ಬಂದು ಕಣ್ಣೀರು ಹಾಕಬೇಡಿ, ನಮಗೆ ಕಷ್ಟ ಕೊಡಬೇಡಿ ಅಂತ ಹೇಳಿಕೊಂಡು ಹೇಳಿ. ಯಾವ ಕಾರಣಕ್ಕೂ ಯಾವ ಹೆಣ್ಣು ಮಕ್ಕಳು ಯಾರ ಮನೆಯಲ್ಲಿ ಕೂಡ ಕಣ್ಣೀರು ಹಾಕಬಾರ್ದು. ಆದ ಕಾರಣ ಹೇಳ್ತಾ ಇರೋದು. ಇವಾಗ ಗಂಡನ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಏನೆಲ್ಲ ತಗೊಬರ್ಬೇಕು ಅಂತ ಹೇಳಿದರೆ, ಅಂದರೆ ತಗೊಂಬರಬಹುದು ಅಂತ ಹೇಳಿದರೆ, ನಿಮಗೆ ತರಕಾರಿ, ಯಾವ ತರಕಾರಿ ಬೇಕಾದರೂ ಅಮ್ಮನ ಮನೆಯಿಂದ ಗಂಡನ ಮನೆಗೆ ತಗೊಂಬರ್ಬೋದು. ಅದೇ ಥರ ಹಣ್ಣುಗಳನ್ನು ಕೂಡ ಅಷ್ಟೇ, ಯಾವ ಹಣ್ಣುಗಳನ್ನು ಬೇಕಾದರೂ ನೀವು ಅಮ್ಮನ ಮನೆಯಿಂದ ತವರು ಗಂಡನ ಮನೆಗೆ ತಗೊಂಬರ್ಬೋದು. ಅದೇ ಥರ ಮಡಿಲಕ್ಕಿ ಕೂಡ ನಿಮ್ಮ ಅಮ್ಮನ ಮನೆಯಿಂದ ಗಂಡನ ಮನೆಗೆ ತರಿಬಹುದು. ಮಡಿಲಕ್ಕಿ ಅಂತ ಹೇಳಿದ್ರೆ ಗೊತ್ತುಂಟಲ್ಲ, ನಾವು ನಮ್ಮ ಕೊಂಕಣಿ ಇದರಲ್ಲಿ ಹೋಂಟಿ ಅಂತ ಹೇಳ್ಕೊಂಡು ಹೇಳ್ತೇವೆ. ಹೋಂಟಿ ಅಂತ ಹೇಳಿದ್ರೆ ಒಂದು ತೆಂಗಿನಕಾಯಿ, ಇದು ಮತ್ತೆ ಅಕ್ಕಿ, ಆಮೇಲೆ ಅರಿಶಿನ ಕುಂಕುಮ ಹಚ್ಚಿರ್ತಾರಲ್ವಾ, ಮತ್ತೆ ಇದು ಬ್ಲೌಸ್ ಪೀಸ್, ಮತ್ತೆ ಇದು ಹೂವ, ಮತ್ತೆ ಎಂತ ಹೇಳ್ತಾರೆ ಬಳೆ, ಅದನ್ನೆಲ್ಲ ಹೀಗೆ ಹಿಡಿದು ನಮ್ಮದರಲ್ಲಿ ಉಂಟು. ಅಂದರೆ ನೀವು ಯಾವತ್ತೂ ಅಷ್ಟೇ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬರುವಾಗ ನೀವು ಒಂದು ವೇಳೆ ಚೂಡಿದಾರ ಹಾಕ್ಕೊಂಡಿರಲಿ ಅಥವಾ ನೀವು ಸೀರೆ ಉಟ್ಕೊಂಡಿರಿ, ಅಮ್ಮನ ಮನೆಯಲ್ಲಿ ನಿಮಗೆ ಯಾವುದಾದ್ರೂ ಇದು ಕೊಡ್ತಾರಂತ ಹೇಳಿದರೆ, ಅಂದರೆ ಮಡಿಲಕ್ಕಿ ಕೊಡ್ತಾರೆ ಅಥವಾ ಹೋಂಟಿ ಕೊಡ್ತಾರಂತ ಹೇಳಿದರೆ, ಸೀರೆಯನ್ನು ಹೀಗೆ ಮಾಡಿ ನೋಡಿ, ಸೀರೆ ಹಾಕ್ಕೊಂಡಿದ್ರೆ ಸೀರೆ, ಚೂಡಿದಾರ ಹಾಕ್ಕೊಂಡಿದ್ರೆ ಚೂಡಿದಾರ, ಅದನ್ನು ಹೀಗೆ ಹಿಡಿಬೇಕು ನೋಡಿ, ಹೀಗೆ ಹಿಡಿಬೇಕು ನಿಮ್ಮ ಅಮ್ಮನ ಕೈಯಿಂದ. ಅಮ್ಮ ಹಾಕ್ತಾರೆ, ನೀವು ಹೀಗೆ ಹಿಡ್ಕೊಂಡು ತೆಗೆದು ತಗೊಳ್ಬೇಕು. ಅದನ್ನು ಬಿಟ್ಕೊಂಡು ಅಮ್ಮ ಕೊಟ್ಟಿದ್ದ ಇದು ಮಡಿಲಕ್ಕಿಯನ್ನು ಅಥವಾ ಹೋಂಟಿಯನ್ನು ನೀವು ಕೈಯಲ್ಲಿ ತಗೊಳ್ಬಾರ್ದು, ಆಯಿತಾ? ಯಾವ ಕಾರಣಕ್ಕೂ ತಗೊಳ್ಬೇಡಿ. ಯಾವತ್ತೂ ಸೆರಗನ್ನು ಹೀಗೆ ಹಿಡ್ಕೊಂಡೇ ತಗೊಳ್ಬೇಕು, ಸೆರಗಿನಲ್ಲೇ ಹಾಕಬೇಕು ಅವರು, ಆಯಿತಾ? ಅದು ಅಕ್ಕಿನನ್ನು ಕೂಡ ಹಾಗೆ 5 ಸಲ ಅವರು ಹೀಗೆ ಸೆರಗಿಗೆ ಹಾಕಬೇಕು, ಆಯಿತಾ? ನೀವಾಗಿ ಅವ್ರ ಹತ್ರ ಕೈಯಲ್ಲಿ ಎತ್ಕೊಂಡು ತಗೊಂಡು ಬರಬೇಡಿ. ಆಮೇಲೆ ಬೇಕಾದರೂ ಅದನ್ನು ನಿಮ್ಮ ಸೆರಗಿಂದ ತೆಗೆದು ಕವರ್ಗೆ, ಯಾವುದಾದ್ರೂ ಕವರ್ಗಾಗಲಿ, ಯಾವುದಾದ್ರೂ ಬ್ಯಾಗ್ಗಾಗಲಿ ಹಾಕ್ಕೊಂಡು ನೀವು ಮನೆಗೆ ತರ್ಬೋದು, ಗಂಡನ ಮನೆಗೆ ತರ್ಬೋದು. ಬಿಟ್ಟು ನೀವು ಡೈರೆಕ್ಟ್ ಬ್ಯಾಗಿಂದನೇ ಕೊಡಲಿಕ್ಕೆ ಹೋಗಬೇಡಿ, ಆಯಿತಾ? ಈ ತಪ್ಪನ್ನು ಮಾಡಬೇಡಿ, ಆಯಿತಾ? ನಾನೆಲ್ಲ ಹೇಳಿದೆ ನೋಡಿ, ಇಷ್ಟೆಲ್ಲ ನೀವು ತಪ್ಪನ್ನು ಮಾಡಿದರೆ ಇನ್ನು ಮುಂದೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನಾದರೂ ನಮ್ಮ ತವರು ಮನೆ ಕೂಡ ಖುಷಿಯಾಗಿರಲಿ, ಗಂಡನ ಮನೆ ಕೂಡ ಖುಷಿಯಾಗಿರಲಿ ಅಂತ ಎಣಿಸ್ಕೊಂಡು ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಇಂಥ ತಪ್ಪುಗಳನ್ನು ಮಾಡೋದಿಲ್ಲ, ಆಯಿತಾ? ಒಂದು ಅಕ್ಕನ ಸ್ಥಾನದಲ್ಲಿ ನಿಂತು
ಕೆಲವರಿಗೆ ತಂಗಿಯ ಸ್ಥಾನದಲ್ಲಿ ನಿಂತು, ಕೆಲವರಿಗೆ ಆ ಮಗಳ ಸ್ಥಾನದಲ್ಲಿ ನಿಂತು, ಅಂದ್ರೆ ಗೊತ್ತಿಲ್ಲದ ಇರುವ ಹೆಂಗಸರಿಗೆ ನಿಂತು ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ. ನಮ್ಮ ಮನೆಗೆ, ನಮ್ಮ ಅಮ್ಮನ ಮನೆಗೆ, ನಮ್ಮ ಗಂಡನ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲಿ ಅಂತ ಹೇಳ್ಕೊಂಡು ನಾನು ಕೂಡ ಎಣಿಸ್ತೇವೆ. ಹಾಗೆ ನೀವು ಕೂಡ ಎಣಿಸಿ, ನಮ್ಮ ಹಾಲುಂಡ ತವರು ಯಾವತ್ತೂ ಬರಿದಾಗಬಾರದು, ನಾವು ಮಹಾಲಕ್ಷ್ಮಿ ಆಗಿ ಹೋಗಿರುವ ಗಂಡನ ಮನೆ ಕೂಡ ಯಾವತ್ತೂ ಬರಿದಾಗಬಾರದು ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.